40% ಕಮಿಷನ್ ಮಾಡಲಿಲ್ಲ 40% ಕಮಿಷನ್ ಗೆ ಒಳ್ಳೆಕರ್ ಅವರು ಸಾಕ್ಷಿ ಕೊಟ್ಟಿದ್ದಾರೆ ವಿಶ್ವನಾಥ್ ಸಾಕ್ಷಿ ಕೊಟ್ಟಿದ್ದಾರೆ ನಿಮ್ಮ ಯತ್ನಾಳ್ ಸಾಕ್ಷಿ ಕೊಟ್ಟಿದ್ದಾರೆ ಮಾ ವಿರೂಪಾಕ್ಷಪ್ಪ ಸಾಕ್ಷಿ ಕೊಟ್ಟಿದ್ದಾರೆ ಹಾಗೆ ಬಹಳ ಜನ ಇವರು ಗುಳಟಿ ಶೇಖರ್ ಸಾಕ್ಷಿ ಕೊಟ್ಟಿದ್ದಾರೆ ಈಶ್ವರಪ್ಪನ ಸಾಕ್ಷಿ ಕೊಟ್ಟು ರಾಜೀನಾಮೆ ಕೊಟ್ಟು ನೀವೇ ಅದನ್ನ ಒಪ್ಪಿಕೊಂಡು ಟಿಕೆಟ್ ನ ನಿರಸ್ಕಾರ ಮಾಡಿದಿರಿ ನಾವು 2 ಲಕ್ಷ ರೂಪಾಯಿ 5000 ರೂಪಾಯಿ ಅರ್ಜಿಗೆ ಅಪ್ಲಿಕೇಶನ್ ಗೆ ಫಾರಂ ಗೆ ಕೊಟ್ಟಿದ್ದೀವಿ ನಮ್ಮ ಪಕ್ಷದಲ್ಲಿ ಮೊದಲಿಂದ 1 ಲಕ್ಷ ಇತ್ತು ಈಗ ಬಿಲ್ಡಿಂಗ್ ಫಂಡ್ ಗೆ ಅಂತ ಹೇಳಿ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಎಸ್ಸಿ ಎಸ್ಟಿ ಗೆ 2 ಲಕ್ಷ ರೂಪಾಯಿ ಬಿಲ್ಡಿಂಗ್ ಫಂಡ್ ಗೆ ತಗೊಂಡಿದ್ದೀವಿ ಆಫೀಷಿಯಲ್ ಆಗಿ ತೆಗೆದುಕೊಂಡಿದ್ದೀವಿ ಬಿಲ್ಡಿಂಗ್ ಫಂಡ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಹೇಳಿ ಅರ್ಥ ಆಯ್ತಾ ಯಾವ ಲಂಚನ್ನು ಕೊಡಬೇಕಾಗಿಲ್ಲ ಏನಿಲ್ಲ ನಿಮ್ಮ ಪಾರ್ಟಿಲಿ ಯಾರರ ಏನೇನ್ ಮಾಡಿದ್ದಾರೆ ಯಾರಿಗೆ ಏನು ಒತ್ತಡ ತಂದಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಸುಮ್ಮನೆ ಪಾಪ ಇರಲಿ ಶೋಭಕ ನೀವು ಇನ್ನೊಂದು ಮಾತು ಹೇಳಿದ್ರು ಸರ್ ಅವರು ಡಿಕೆಶಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಅವರಿಗೆ ಎಂಬಿ ಪಾರ್ಟಿಲವರು ಪ್ಲಾನ್ ಮಾಡುತ್ತಿದ್ದಾರೆ ಅವರ ಪಕ್ಕದಲ್ಲಿ ಅವರೇ ಪ್ಲಾನ್ ಮಾಡ್ತಿದ್ದಾರೆ ಈಗ ಇವರು ಸೇರ್ಕೊಂಡು ಶೋಭಕನು ಸೇರ್ಕೊಂಡು ಯಡಿಯೂರಪ್ಪನವರನ್ನ ಮುಗಿಸಲಿಕ್ಕೆ ಏನು ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ಜನ ಜಾಯಿತರಾಗಿದಂತ ವಿಚಾರ ಯಾರಾರನ್ನ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಸೌದಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ ಇನ್ನ ಅನೇಕ ನಾಯಕರುಗಳು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ ಸದ್ಯ ನಿಮ್ಮ ತಟ್ಟೆಯಲ್ಲಿ ಸರ್ ಯಾರ ಜೊತೆ ಸೇರಿಕೊಂಡು ಯಡಿಯೂರಪ್ಪನ ಮುಗಿಸ್ತೀರ ಸರ್ ಬಿಎಸ್ ಸಂತೋಷ್ ಐದಾರ ಕಟ್ಟಿ ಯಾರ ಸರ್ ಅವನ್ನೇ ಕೇಳಿ ಹೇಳ್ತಾರೆ ಅಲ್ಲ ಒಂದು ಕಾಲದಲ್ಲಿ ಸತ್ಯ ಈಗ ನೀವು ಕೆಣಕ್ ಬಿಟ್ರಿ ಅದರಿಂದ ಒಂಚೂರು ಡೀಟೇಲ್ ಆಗಿ ಹೇಳ್ಬಿಡಿ ಸರ್ ಹೇಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರನ್ನ ಮುಗಿಸೋದಕ್ಕೆ ಈಗ ನಾನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಅದು ಸ್ವಲ್ಪ ಬಿಚ್ಚಿ ಹೇಳಿಸಿ ಆಮೇಲೆ ನಾನು ಹೇಳ್ತೀನಿ ಅದನ್ನೇ ಅದನ್ನೇ ನಿಮಗೆ ಅವ್ರಿಗೆ ಏನು ಮಾಹಿತಿ ಇದೆ ಅಂತ ಹೇಳಿದ್ರಲ್ಲ ಅದನ್ನ ಅವ್ರು ಬಿಚ್ಚಿ ಮಾತಾಡಲಿ ಆಮೇಲೆ ನಾವು ಅದನ್ನ ಹೇಳೋಣ ಎಲ್ಬಿ ಪಾಟೀಲ್ ಅವರು ಪ್ಲಾನ್ ಮಾಡ್ತಿದ್ದಾರೆ ಇಲ್ಲ ಅವರು ಮಾತಾಡಲಿ ಪಾಪ ಸರ್ ಬಿಸಿಎಂ ಅಭಿಯಾನ ಮತ್ತೆ ಆರಂಭಿಸ್ತಾರೆ ಚುನಾವಣೆ ಇಡೀ ರಾಜ್ಯದ ಚುನಾವಣೆ ಇರದೆ ಭ್ರಷ್ಟಾಚಾರದ ಮೇಲೆ 40% ಭ್ರಷ್ಟಾಚಾರದ ಮೇಲೆ ಯುವಕರಿಗೆ ಉದ್ಯೋಗದಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಎರಡನೇದು ಬೆಲೆ ಏರಿಕೆ ಮೂರು ಅಭಿವೃದ್ಧಿಶೀಲ ಕರ್ನಾಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಉತ್ತಮವಾದಂತ ಆಳ್ತವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡಲಿಕ್ಕೆ ಒಂದು ಬದಲಾವಣೆಯ ಗಾಳಿ ಇವತ್ತು ರಾಜ್ಯದಲ್ಲಿ ಬರ್ತಾ ಇದೆ ಇನ್ನ 20 ದಿನ ಮಾತ್ರ ಈ ಸರ್ಕಾರ ಅಸ್ತಿತ್ವದಲ್ಲಿ ಇರ್ತದೆ ಅದಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಟುಬಿಟ್ರಿನಾ ಒಳ್ಳೆಯದು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ